ಹಾಯ್ ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ದತ್ತರೇಖಾಖಂಡವನ್ನು ರಚಿಸಿ ಅದನ್ನು 3:2 ಅನುಪಾತದಲ್ಲಿ ಹೇಗೆ ವಿಭಾಗಿಸೋದು ಅನ್ನೋದನ್ನು ಕಲಿತಾ ಇದ್ದೇವೆ. ಈ ಒಂದು ಸಮಸ್ಯೆ ನಿಮಗೆ ಗೊತ್ತಿದೆ, ರಚನೆಗಳು ಅಧ್ಯಾಯದಲ್ಲಿ ನಾವು ಕಲಿತೇವೆ. ಈ ಒಂದು ರಚನೆಯನ್ನು ಮಾಡೋದಕ್ಕೆ ನಾವು ಈಗಾಗಲೇ ಕಲಿತಿರುವಂತಹ ಗಣಿತದ ಯಾವ ಪರಿಕಲ್ಪನೆಯನ್ನು ಬಳಸ್ಕೊಳ್ತೇವೆ ಅಂತ ನೋಡೋದಾದರೆ, ನೀವು ಅಧ್ಯಾಯ 2 ತ್ರಿಭುಜಗಳಲ್ಲಿ ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಕಲಿತಿದ್ದೇವೆ ಅಲ್ವೇ. ಸೊ ಇದರ ಹೇಳಿಕೆ ಈ ರೀತಿಯಾಗಿದೆ: ತ್ರಿಭುಜದ ಯಾವುದಾದರೂ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಎ ಬಿ ಸಿ ಒಂದು ತ್ರಿಭುಜ ಆಗಿದೆ. ಎ ಬಿ, ಬಿ ಸಿ ಮತ್ತು ಎ ಸಿಗಳು ತ್ರಿಭುಜದ 3 ಬಾಹುಗಳಾಗಿವೆ. ನಾನೀಗ ಬಿ ಸಿ ಪಾದಕ್ಕೆ ಒಂದು ಸಮಾಂತರವಾಗಿ ಡಿ ಎ ಸರಳ ರೇಖೆಯನ್ನ ಇಳಿತಾ ಇದ್ದೇನೆ. ಈ ಡಿ ಎ ಸರಳ ರೇಖೆ ಉಳಿದೆರಡು ಬಾಹುಗಳನ್ನ ಎ ಬಿ ಮತ್ತು ಎ ಸಿಯನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದನ್ನ ನಮಗೆ ತೇಲ್ಸ್ನ ಪ್ರಮೇಯ ತಿಳಿಸುತ್ತೆ. ಇದನ್ನ ನಾವು ಲಾಜಿಕ್ ಆಗಿ ಸಹ ಪ್ರೂವ್ ಮಾಡಿದ್ದೇವೆ. ಎ ಡಿ ಭಾಗಿಸು ಡಿ ಬಿ ಸಮ ಎ ಇ ಭಾಗಿಸು ಇ ಸಿ ಆಗಿರುತ್ತೆ. ಈ ಒಂದು ಪರಿಕಲ್ಪನೆಯ ಸಹಾಯದಿಂದ ನಾವು ಕೊಟ್ಟಿರುವಂತಹ ರೇಖಾಖಂಡಕ್ಕೆ, ದತ್ತ ರೇಖಾಖಂಡಕ್ಕೆ, ಇಲ್ಲಿ ಕೊಟ್ಟಿರುವಂತಹ ರೇಖಾಖಂಡ ಯಾವುದಾಗಿದೆ, ಎ ಬಿ, ಇದರ ಅಳತೆ ಎಷ್ಟಿದೆ, 9 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಅವರು ನೀಡಿರುವ ಅಳತೆಯ ರೇಖಾಖಂಡವನ್ನು ಮೊದಲಿಗೆ ರಚಿಸ್ಕೊಳ್ತೇವೆ. ಎನಲ್ಲಿ ಮತ್ತೊಂದು ರೇಖಾಖಂಡವನ್ನು ನಾವು ಇಳಿತೇವೆ, ಎ ಬಿಗೆ ಲಘುಕೋನವನ್ನು ಉಂಟು ಮಾಡುವಂತೆ, ಎ ಬಿಯೊಂದಿಗೆ ಲಘುಕೋನವನ್ನು ಉಂಟು ಮಾಡುವಂತೆ ಒಂದು ರೇಖಾಖಂಡವನ್ನು ನಾವು ಎಳೆದುಕೊಂಡಿದ್ದೇವೆ. ಈ ರೇಖಾಖಂಡವನ್ನು ನಾವು ಒಟ್ಟು 5 ಭಾಗಗಳನ್ನಾಗಿ ಮಾಡ್ತೇವೆ. ಯಾತಕ್ಕಾಗಿ ನಾವು 5 ಭಾಗಗಳನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲೊಂದು ತ್ರಿಭುಜವನ್ನು ನಾವು ರಚಿಸ್ಕೊಳ್ಳೋಕ್ಕೆ ಹೊರಟಿದ್ದೇವೆ. ಇಲ್ಲಿ ತ್ರಿಭುಜವನ್ನು ರಚಿಸಿ ಈ ಒಂದು ಪಾದಕ್ಕೆ ಸಮಾಂತರವಾಗಿ ನಾವು 3:2 ಒಂದು ಸಮಾಂತರ ಸರಳ ರೇಖೆಯನ್ನು ಎಳೆದ್ರೆ ಆಗ ನಮ್ಮ ಈ ರೇಖಾಖಂಡ ಸಹ 3:2 ಅನುಪಾತದಲ್ಲಿ ಇರುತ್ತೆ. ಈ ಪರಿಕಲ್ಪನೆ ಆಧಾರವಾಗಿ ಮೊದಲಿಗೆ ನಮಗೆ ಕೊಟ್ಟಿರುವಂತಹ ಅನುಪಾತ ಎಷ್ಟು, 3:2 ಆಗಿರೋದ್ರಿಂದ ಇದು ಒಟ್ಟು ಎಷ್ಟು ಭಾಗಗಳಾಗುತ್ತೆ, 3:2 ಅಂದರೆ ನಮಗೆ ಕೊಟ್ಟಿರುವಂತಹ ರೇಖಾಖಂಡ 3+2 ಒಟ್ಟು 5 ಭಾಗಗಳಲ್ಲಿ ಭಾಗವಾಗಿದೆ. ಅದನ್ನು ನಾವು 3:2 ಅನುಪಾತದಲ್ಲಿ ವಿಭಾಗಿಸಬೇಕಾಗಿರುತ್ತೆ. ಹಾಗಾಗಿ ಈ ರೇಖಾಖಂಡವನ್ನು ನಾವೇನು ಮಾಡ್ತೀವಿ, 5 ಸಮಭಾಗಗಳನ್ನಾಗಿ ಮಾಡ್ಕೊಳ್ತೇವೆ. ಹೇಗೆ 5 ಸಮಭಾಗಗಳನ್ನಾಗಿ ಮಾಡ್ಕೊಳ್ಳೋದು, ಅನುಕೂಲ ತ್ರಿಜ್ಯವಿರುವಂತೆ ನಾವು ಕೈವಾರದ ಸಹಾಯದಿಂದ ಈಗಾಗಲೇ ಎಳೆದಂತಹ ರೇಖಾಖಂಡವನ್ನು 5 ಭಾಗಗಳನ್ನಾಗಿ ಮಾಡ್ಕೊಳ್ತೇವೆ. 5ನೇ ಭಾಗಕ್ಕೆ ನಾವು ಬಿ ಬಿಂದುವನ್ನು ಸೇರುತ್ತೇವೆ. ಈ ಒಂದು ರೇಖೆಗೆ ಸಮಾಂತರವಾಗಿರುವಂತೆ 3ನೇ ಭಾಗದಲ್ಲಿ ಸಮಾಂತರ ಸರಳ ರೇಖೆಯನ್ನು ಎಳೆದ್ವಿ ಅಂತ ಹೇಳಿದ್ರೆ ಆಗ ನಾವು ರಚಿಸಿದಂತಹ ರೇಖಾಖಂಡ ಏನಿದೆ 2ನೇ ಬಾರಿ ಎಳೆದಿದ್ದು, ಅದು 3:2 ಅನುಪಾತದಲ್ಲಿ ವಿಭಾಗ ಆಗುತ್ತೆ. ತೇಲ್ಸನ ಪ್ರಮೇಯದ ಪ್ರಕಾರ ಇಲ್ಲಿ ನಾವು ಎಳೆದಂತಹ ಸಮಾಂತರ ರೇಖೆಯು ಸಮಾಂತರ ಸರಳ ರೇಖೆ ಆಗಿರೋದ್ರಿಂದ ಈ ರೇಖೆ ಎ ಬಿ ಬಾಹುವನ್ನು 3:2 ಅನುಪಾತದಲ್ಲೇ ವಿಭಾಗಿಸುತ್ತದೆ. ಈ ಪರಿಕಲ್ಪನೆಯ ಆಧಾರದ ಮೇಲೆ ನಾವೇನು ಮಾಡ್ತಾ ಇದ್ದೇವೆ, ಈ ಒಂದು ರೇಖಾಖಂಡವನ್ನು ನಾವು ವಿಭಾಗಿಸ್ತೇವೆ. ಮೊದಲಿಗೆ ಏನು ಮಾಡೋಣ, ನಮಗೆ ಕೊಟ್ಟಿರುವ ಅಳತೆಯ ರೇಖಾಖಂಡವನ್ನು ಪೆನ್ಸಿಲ್ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಎಳೆದುಕೊಳ್ಳೋಣ. ಅದು 9 ಸೆಂಟಿಮೀಟರ್, ನಿಮಗೆಲ್ಲ ರೇಖಾಖಂಡ ರಚಿಸೋದು ಗೊತ್ತಿದೆ. ಅದು ಎ ಬಿ ಆಗಿರಲಿ, ಎ ಬಿ ರೇಖಾಖಂಡವನ್ನು ರಚಿಸ್ಕೊಂಡ್ವಿ ನಾವೀಗ. ಈಗ ನಾವೇನು ಮಾಡ್ತಾ ಇದ್ದೇವೆ, ಎ ಮೂಲಕ ಮತ್ತೊಂದು ರೇಖೆಯನ್ನು ನಾವೀಗ ಎಳಿತಾ ಇದ್ದೇವೆ. ಅದು ಎ ಬಿಯೊಂದಿಗೆ ಲಘುಕೋನವನ್ನು ಉಂಟು ಮಾಡ್ತಾ ಇದೆ. ಈಗ ಕೈವಾರದ ಸಹಾಯದಿಂದ ಅನುಕೂಲ ತ್ರಿಜ್ಯವನ್ನು ತೆಗೆದುಕೊಂಡು ಎಯನ್ನು ಕೇಂದ್ರವಾಗಿರಿಸಿ 5 ಭಾಗಗಳನ್ನಾಗಿ ಮಾಡ್ತೇವೆ. ಮೊದಲನೇ ಭಾಗ A1 ಆಯಿತು. ಈಗ A1 ಕೇಂದ್ರವಾಗಿರಿಸಿಕೊಂಡು ತ್ರಿಜ್ಯವನ್ನು ಬದಲಿಸದೆ ಮತ್ತೊಂದು ಭಾಗವನ್ನು ಮಾಡೋದಕ್ಕೆ ಕಂಸವನ್ನು ಎಳಿತಾ ಇದ್ದೇವೆ. ಅದು A1 A2 ಆಯಿತು. ಅದೇ ರೀತಿಯಾಗಿ A2 ವೃತ್ತ ಕೇಂದ್ರವಾಗಿಟ್ಟುಕೊಂಡು A3 ವೃತ್ತ ಕೇಂದ್ರವಾಗಿಟ್ಟುಕೊಂಡು A4, ಹಾಗೆ A4 ಕೇಂದ್ರವಾಗಿಟ್ಟುಕೊಂಡು A5, 5 ಭಾಗಗಳನ್ನಾಗಿ ಮಾಡಿದ್ವಿ. ಈಗ 5ನೇ ಭಾಗವನ್ನು ಮತ್ತು ಬಿ ಬಿಂದುವನ್ನು ನಾವು ಸೇರಿಸ್ತಾ ಇದ್ದೀವಿ. 5ನೇ ಭಾಗ ಮತ್ತು ಬಿ ಬಿಂದುವನ್ನು ಸೇರಿಸಿದಾಗ ನಮಗೆ, ನೀವು ಗಮನಿಸಿ ವಿದ್ಯಾರ್ಥಿಗಳ, ಇಲ್ಲೊಂದು ತ್ರಿಭುಜ ಉಂಟಾಗ್ತಾ ಇದೆ. ಈಗ ನಾವು A5 B ಈ ಒಂದು ಬಾಹುವಿಗೆ
ಸಮಾಂತರವಾಗಿ ಎ ಮೂರರಲ್ಲಿ ಸರಳ ರೇಖೆ ರಚಿಸಬೇಕಿದೆ. ಹಾಗಾದ್ರೆ ಸಮಾಂತರ ಸರಳ ರೇಖೆಯನ್ನು ಹೇಗೆ ರಚಿಸೋದು? ನಮಗೆಲ್ಲ ತಿಳಿದಿದೆ, ಸಮಾಂತರ ಸರಳ ರೇಖೆಯಲ್ಲಿ ಒಂದು ಜೊತೆ ಅನುರೂಪ ಕೋನಗಳು ಸಮ ಇರ್ತವೆ. ಒಂದು ಜೊತೆ ಅಲ್ಲ, ಎಲ್ಲ ಅನುರೂಪ ಕೋನಗಳು ಸಹ ಸಮ ಇರ್ತವೆ. ನಾವು ಒಂದು ಜೊತೆ ಅನುರೂಪ ಕೋನಗಳು ಸಮ ಇರೋ ರೀತಿಯಲ್ಲಿ ಎರಡು ರೇಖೆನ ಎಳೆದ್ವಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಮಾಂತರ ರೇಖೆ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಈ A5 ಏನಾಗುತ್ತೆ, ನಾವು ರಚಿಸಬೇಕಾಗಿರುವಂತಹ ಇಲ್ಲಿ ರಚಿಸಬೇಕಾಗಿರುವಂತಹ ರೇಖೆ ಮತ್ತು A5Bಗೆ ಛೇದಕ ರೇಖೆ ಆಗಿರೋದ್ರಿಂದ A3 ಮತ್ತು A5ಗಳು F ಕೋನಗಳು ಅಂದ್ರೆ ಅನುರೂಪ ಕೋನಗಳಾಗ್ತವೆ. A5 ನಲ್ಲಿ ಎಷ್ಟು ಕೋನ ಉಂಟಾಗ್ತಾ ಇದೆಯೋ ಅಷ್ಟೇ ಕೋನವನ್ನು ನಾವು A3 ನಲ್ಲಿ ರಚಿಸಿದ್ವಿ, ಮತ್ತೆ ಆ ಒಂದು ರೇಖೆ ಏನಾಗುತ್ತೆ, A5Bಗೆ ಸಮಾಂತರ ರೇಖೆ ಆಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಈಗ ಒಂದು ಅನುಕೂಲ ತ್ರಿಜ್ಯವನ್ನು ತೆಗೆದುಕೊಂಡು A5 ನ ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಒಂದು ಕಂಸವನ್ನ ಎಳಿತಾ ಇದ್ದೇವೆ A5 ನಲ್ಲಿ. ಈಗ ಅದೇ ತ್ರಿಜ್ಯವನ್ನ ತೆಗೆದುಕೊಂಡು ನಾವು ತ್ರಿಜ್ಯವನ್ನು ಬದಲಿಸದೆ A3 ನ ಕೇಂದ್ರವಾಗಿಟ್ಕೊಂಡು ಕಂಸವನ್ನ ಎಳಿತಾ ಇದ್ದೇವೆ. ಗಮನಿಸಿ ಮಕ್ಕಳೇ, A5 ಮತ್ತು A3 ನಲ್ಲಿ ಎಳೆದಂತಹ ಕಂಸಗಳೆರಡರ ತ್ರಿಜ್ಯ ಸಮ ಇದೆ. ಈಗ A5 ನಲ್ಲಿ ಉಂಟಾಗಿರುವ ಕೋನದ ಅಳತೆಯನ್ನ ಕೈವಾರದಲ್ಲಿ ಮೆಷರ್ ಮಾಡಿಕೊಂಡು ಅಷ್ಟೇ ಅಳತೆಯ ಕೋನವನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ರೀತಿಯಲ್ಲಿ ಈಗಾಗಲೇ ಎಳೆದ ಕಂಸ ಗೆರೆಯನ್ನು ಛೇದಿಸಿರುವ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಮೊದಲೆಳೆದ ಕಂಸವನ್ನ ನಾವು ಛೇದಿಸ್ತಾ ಇದ್ದೇವೆ. ಈಗ ನೀವು ಗಮನಿಸಬಹುದು, ನಮಗೆ A3 ನಲ್ಲಿ A5 ನಲ್ಲಿ ಉಂಟಾದಷ್ಟೇ ಕೋನ ಉಂಟಾಗ್ತಾ ಇದೆ. ಈಗ A3 ಮತ್ತು ಛೇದಿಸಿದ ಬಿಂದು, ಎರಡೂ ಕಂಸಗಳು ಛೇದಿಸಿದ ಬಿಂದುವನ್ನ ಸೇರಿಸುವಂತೆ ರೇಖೆಯನ್ನ ಪೆನ್ಸಿಲ್ ಮತ್ತು ಅಳತೆಯ ಪಟ್ಟಿಯ ಸಹಾಯದಿಂದ ಎಳಿತಾ ಇದ್ದೇವೆ. ಈಗ ನಾವು ಎಳೆದಂತಹ ರೇಖೆಯು A5Bಗೆ, ನಾವು ಎಳೆದಂತಹ A3, ಅದಕ್ಕೆ ನಾವು ಹೆಸರು ಕೊಡೋಣ A3C. ಗಮನಿಸಿ, A3C ರೇಖೆಯು A5B ರೇಖೆಗೆ ಸಮಾಂತರವಾಗಿದೆ. ಇಲ್ಲಿ ನಾವು ಏನು A5 ನಲ್ಲಿ ಗಮನಿಸ್ತಾ ಇದ್ದೇವೆ ಕೋನ, ಅಷ್ಟೇ ಅಳತೆಯ ಕೋನವನ್ನು ನಾವು A3 ನಲ್ಲೂ ರಚಿಸಿದ್ವಿ. ಹಾಗಾದ್ರೆ ಈ A5 ರೇಖೆ ಎಷ್ಟು ಭಾಗಗಳಾಗಿ ವಿಭಾಗವಾಗಿದೆ? ಒಟ್ಟು 5 ಭಾಗಗಳಾಗಿ ವಿಭಾಗಿದೆ. ಆದ್ರೆ ಈ A3 ಸರಳ ರೇಖೆಯನ್ನು ಸಮಾಂತರವಾಗಿ ಹೇಳಿದ್ವಿ, ಅದು ಈ A5 ರೇಖೆಯನ್ನ 3:2 ಗಮನಿಸ್ತಾ ಇದ್ರೆ, ನೀವು ನೋಡ್ತಾ ಇದ್ರೆ 1:2 3:2 ಅನುಪಾತದಲ್ಲಿ ವಿಭಾಗಿಸಿದೆ. ತೇಲ್ಸನ ಪ್ರಮೇಯದ ಪ್ರಕಾರ ಈಗ AB ಬಾಹುವಿನ ಅಳತೆಯು ಸಹ 3:2 ಅನುಪಾತದಲ್ಲಿಯೇ ಇರುತ್ತೆ. ಹಾಗಾಗಿ ನಾವು ಕೊಟ್ಟಂತಹ ರೇಖೆಯನ್ನ 3:2 ಅನುಪಾತದಲ್ಲಿ ವಿಭಾಗಿಸಿದ್ದೇವೆ ವಿದ್ಯಾರ್ಥಿಗಳೇ. ಕೆಲವೊಮ್ಮೆ ನಮಗೆ ಈ ವಿಭಾಗಿಸಿದಂತಹ ಭಾಗಗಳ ಅಳತೆಯನ್ನ ಮೆಷರ್ ಮಾಡೋದಕ್ಕೆ, ಅಳತೆ ಮಾಡೋದಕ್ಕೂ ಸಹ ಹೇಳ್ತಾರೆ. ನೀವು ಅಳತೆ ಪಟ್ಟಿಯ ಸಹಾಯದಿಂದ AC ಅಳತೆ ಎಷ್ಟಿದೆ, BC ಅಳತೆ ಎಷ್ಟಿದೆ ಅಂತ ಅಳತೆ ಮಾಡಿ ಸಹ ನೀವು ಹೇಳ್ಬಹುದಾಗಿರುತ್ತೆ. ಇನ್ನು ನಾವು ಇಲ್ಲಿ ರಚಿಸಿದಂತಹ ಅನುರೂಪ ಕೋನಗಳನ್ನು ಕೈವಾರ ಸಹಾಯದ ಅಲ್ಲದೆ ಕೋನಮಾಪಕದ ಸಹಾಯದಲ್ಲೂ ರಚಿಸಬಹುದು. ಆ ಇನ್ನೊಂದು ವಿಧಾನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಆ ಇನ್ನೊಂದು ವಿಧಾನ ನೋಡೋದಕ್ಕೆ ಮೊದಲು ಈ ಮೊದಲಿನ ಕೆಲವು ಹಂತಗಳು ಒಂದೇ ಇರುತ್ತೆ ಮಕ್ಕಳೇ. ಅಂದ್ರೆ ನಮಗೆ ಕೊಟ್ಟಿರುವಂತಹ ದತ್ತ ರೇಖಾಖಂಡ ಏನಿದೆ, ಆ ದತ್ತ ರೇಖಾಖಂಡವನ್ನ AB ರಚಿಸ್ಕೊಳ್ಳೋದಾಗ್ಲಿ, ಹಾಗೆ 5 ಸಮಭಾಗಗಳನ್ನಾಗಿ ರಚಿಸ್ಕೊಳ್ಳೋದು ಸೇಮ್ ಇರುತ್ತೆ. ಆದ್ರೆ A5 ನಲ್ಲಿ ನಾವು ಕೋನ ಮಾಪಕವನ್ನ ತೆಗೆದುಕೊಂಡು ಕೋನವನ್ನ ಅಳತೆ ಮಾಡ್ತೀವಿ. ಆ ಕೋನದ ಅಳತೆ 102 ಇತ್ತು, ನೀವು ಗಮನಿಸಿದ್ರಿ. ಈಗ ಅದೇ ಕೋನ ಮಾಪಕವನ್ನ ತೆಗೆದುಕೊಂಡು A3 ನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, A5 ನಲ್ಲಿ ಇದ್ದಂತಹ 102 A3 ನಲ್ಲೂ ಸಹ ರಚಿಸೋದಕ್ಕೆ ಹೊರಟಿದ್ದೇವೆ. A3 ನಲ್ಲಿ ರಚಿಸಿದಾಗ ನಮ್ಗೆ, ನೀವು ಗಮನಿಸಿ, 102. ಈಗ ನಾವೇನ್ ಮಾಡ್ತೀವಿ, ಈ ಬಿಂದು ಮತ್ತೆ A3 ಸೇರಿಸ್ತೇವೆ. ಬಿಂದು ಮತ್ತು A3 ಸೇರಿಸ್ತೇವೆ, ಹೌದಾ? ಗಮನಿಸ್ತಾ ಇದ್ದೀರಾ ಅಲ್ವಾ? ಈಗಾಗಲೇ ಈ ಮೊದಲು ಇದ್ದಂತಹ ಸಿ ಬಿಂದುವಿನ ಬಳಿಯೇ ನಮಗೆ ಈ ರೇಖೆನೂ ಬರ್ತಾ ಇದೆ. ಹಾಗಾಗಿ ನೀವು ರಚಿಸ್ ನೋಡಬಹುದು, ಈ ಒಂದು ವಿಧಾನ ಸಹ ಸರಿಯಾಗೇ ಇದೆ. ಇಲ್ಲಿ ನಾವು ಕೋನ ಮಾಪಕವನ್ನು ಬಳಸಿ ನಾವು ರಚಿಸ್ತಾ ಇದ್ದೀವಿ. A5 ನಲ್ಲಿ ಉಂಟಾದಷ್ಟೇ ಕೋನ A3 ನಲ್ಲೂ ಉಂಟಾಗ್ತಾ ಇದೆ. ಅವೆರಡೂ ಸಹ ಅನುರೂಪ ಕೋನಗಳಾಗಿರೋದ್ರಿಂದ A3C A5Bಗೆ ಸಮಾಂತರವಾಗಿ ಇದೆ. ಹಾಗಾಗಿ ತೇಲ್ಸ್ನ ಪ್ರಮೇಯದ ಅನ್ವಯ ಈ
A3 ಭಾಗಿಸು A3 A5 ಎಷ್ಟಿರುತ್ತೋ ಎಸಿ ಭಾಗಿಸು ಸಿಬಿ ಸಹ ಅಷ್ಟೇ ಇರುತ್ತೆ. ಅಂದರೆ ಈ A3 ಭಾಗಿಸು ಎಷ್ಟಿತ್ತು ವಿದ್ಯಾರ್ಥಿಗಳೇ, ಈ A3 ಭಾಗಿಸು A3 A5 3/2 ಅನುಪಾತದಲ್ಲಿತ್ತು. A3 A5 3/2 ಅನುಪಾತದಲ್ಲಿತ್ತು. ಹಾಗೆ ಎಸಿ ಭಾಗಿಸು ಸಿಬಿ ಸಹ 3/2 ಅನುಪಾತದಲ್ಲಿಯೇ ಇದೆ. ನಾವು ತೇಲ್ಸನ ಪ್ರಮೇಯದ ಪರಿಕಲ್ಪನೆಯನ್ನು ಉಪಯೋಗಿಸಿಕೊಂಡು ದತ್ತ ರೇಖಾಖಂಡವನ್ನು ಕೊಟ್ಟಿರುವ ಅನುಪಾತದಲ್ಲಿ ಈ ರೀತಿಯಾಗಿ ವಿಭಾಗಿಸ್ತೇವೆ. ವಿದ್ಯಾರ್ಥಿಗಳು, ನೀವು ಈ ಎರಡೂ ಮೆಥಡಲ್ಲಿ ಯಾವುದಾದರೂ ಒಂದು ಮೆಥಡನ್ನು ನಿಮಗೆ ಸುಲಭ ಅನಿಸುವಂತಹ ಮೆಥಡನ್ನು ಫಾಲೋ ಮಾಡಿ ಕೊಟ್ಟಿರುವ ರೇಖಾಖಂಡವನ್ನು ಅವರು ನೀಡಿರುವ ಅನುಪಾತಕ್ಕೆ ಇದೇ ಹಂತಗಳನ್ನು ನೀವು ಫಾಲೋ ಮಾಡಿ ರಚಿಸಬಹುದಾಗಿರುತ್ತೆ. ವಿದ್ಯಾರ್ಥಿಗಳೇ, ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ತ್ರಿಭುಜಕ್ಕೆ, ದತ್ತ ತ್ರಿಭುಜಕ್ಕೆ ಸಮರೂಪಿ ತ್ರಿಭುಜಗಳನ್ನು ಹೇಗೆ ರಚಿಸೋದು ಅಂತೇಳಿ ನೋಡೋಣ. ಅಲ್ಲಿ ಉಪಯೋಗಿಸುವ ಪರಿಕಲ್ಪನೆ ಯಾವುದಿರಬಹುದು ಅಂತ ಯೋಚಿಸ್ತಾ ಇರಿ. ನಾನು ಆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.